ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕನ್ನಡದ ಗೋಸ್ಟ್ ಹಾಗೆ ತಮಿಳಿನ ಲಿಯೋ ಇದರ ಜೊತೆಗೆ ಹಿಂದಿಯ ಗಣಪತ್ ಇದರ ಜೊತೆಗೆ ತೆಲುಗಿನ ಭಗವಂತ ಕೇಸರಿ ಹಾಗೆ ಟೈಗರ್ ನಾಗೇಶ್ವರ ರಾವ್ ಒಟ್ಟು ಐದು ಸಿನಿಮಾಗಳ ಬಗ್ಗೆ ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಅನ್ನುವ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದಿಷ್ಟು ವಿಚಾರಗಳನ್ನು ರಿಯಾಲಿಟಿ ಚೆಕ್ ಮೂಲಕ ತಿಳಿಸ್ತಾ ಇದ್ದೀವಿ ಮೊದಲಿಗೆ ಹಿಂದಿಯ ಗಣಪತ್ ಸಿನಿಮಾ ಈ ಸಿನಿಮಾ ಕೇವಲ 24 ಗಂಟೆಯಲ್ಲಿ 29.08 ಕೆ ಅಂದ್ರೆ 29000 29800 ಅಥವಾ 80 ಇಷ್ಟೊಂದು ಟಿಕೆಟ್ ಸೇಲ್ ಆಗಿದೆ ಅಂದ್ರೆ 30 ರೀಚ್ ಆಗಿಲ್ಲ ಕೇವಲ 24 ಗಂಟೆಯಲ್ಲಿ ಇನ್ನು ಲಿಯೋ ಸಿನಿಮಾ ಲಿಯೋ ಸಿನಿಮಾ 24 ಗಂಟೆ 24 ಗಂಟೆ ಅಲ್ಲ ಇದು ಕೇವಲ 1 ಗಂಟೆಯಲ್ಲಿ 1.94 ಅಂದ್ರೆ ಹತ್ರ 2 2000 ಮಂದಿ ಕೇವಲ ಒಂದೇ 1 ಗಂಟೆಯಲ್ಲಿ ಈ ಸಿನಿಮಾದ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಅಂದ್ರೆ 24 ಗಂಟೆಗೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಆಗುತ್ತೆ ಇದನ್ನ ಡಬಲ್ ಮಾಡಿದ್ರೆ ಆಯ್ತು 48000 ಕಡಿಮೆ ಇದೆ 24 ಗಂಟೆಯಲ್ಲಿ 48000 ಕಡಿಮೆ ಇದೆ ಇನ್ನು ನಮ್ಮ ಕನ್ನಡದ ಗೋಸ್ಟ್ ಸಿನಿಮಾ 24 ಗಂಟೆಯಲ್ಲಿ 21.68 ಕೆ ಅಂದ್ರೆ 21,680 ಚಿಲ್ಡ್ರನ್ ಟಿಕೆಟ್ ಸೇಲ್ ಆಗಿದೆ ಇನ್ನು ಇದರೊಂದಿಗೆ ಭಗವಂತ ಕೇಸರಿ ತೆಲುಗಿನ ಭಗವಂತ ಕೇಸರಿ 24 ಗಂಟೆಯಲ್ಲಿ 117.64 ಕೆ ಬರೊಬ್ಬರಿಯಾದಂತ ಟಿಕೆಟ್ ಸೇಲ್ ಆಗಿದೆ ಭಗವಂತ ಕೇಸರಿ ಸಿನಿಮಾಗೆ ಲಿಯೋ ಸಿನಿಮಾಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಕ್ರಿಯೆ ಇದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಇನ್ನು ತೆಲುಗಿನ ಟೈಗರ್ ನಾಗೇಶ್ವರ ರಾವ್ ಸಿನಿಮಾಗೆ 24 ಗಂಟೆಯಲ್ಲಿ 91.26 ಕೆ ಅಂದ್ರೆ ಲಿಯೋ ಸಿನಿಮಾಗಿಂತಲೂ ಹೆಚ್ಚಾಗಿ ಟೈಗರ್ ನಾಗೇಶ್ವರ ರಾವ್ ಸಿನಿಮಾಗೆ ಪ್ರತಿಕ್ರಿಯೆ ಇದೆ ಎಲ್ಲ 24 ಗಂಟೆಯಲ್ಲೇ ಇದೆ ಆದರೆ ಈ ಲಿಯೋ ಸಿನಿಮಾ ಅನ್ನೋದು ಕೇವಲ 1 ಗಂಟೆಯ ಅಷ್ಟೇ ಇಲ್ಲಿ ತೋರಿಸ್ತಾ ಇದೆ ಹೀಗಾಗಿ ಲಿಯೋ 24 ಗಂಟೆ ಅದು ಜಾಸ್ತಿ ಆಗಿರಬಹುದು ಯಾಕಂತ ಹೇಳಿದ್ರೆ ಕೇವಲ 1 ಗಂಟೆ ಈಗ ನಾವು ವಿಡಿಯೋ ಮಾಡ್ತಾ ಇರುವಂತ ಸಮಯ 2:32 24 ಗಂಟೆಗೆ ಹೋಲಿಕೆ ಮಾಡಿದ್ರೆ ಈಗ ಈ ಮಧ್ಯರಾತ್ರಿ ಯಾರು ಟಿಕೆಟ್ ಬುಕ್ ಮಾಡ್ತಾರೆ ಈ ಮಧ್ಯರಾತ್ರಿಯೇ 1860 ಮಂದಿಯನ್ನು ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ ಅಂತಂದ್ರೆ ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ 9 ಗಂಟೆ ಹೊತ್ತಿಗೆ ಎಷ್ಟು ಮಂದಿ ಮಾಡಿದ್ದಾರೆ ಅದನ್ನು ಕೂಡ ನಾವು ಗಮನಹರಿಸಲೇಬೇಕು ಒಟ್ಟಾರೆಯಾಗಿ ಪ್ರಸ್ತುತ ಓವರ್ ಆಲ್ ಆಗಿ ನಾವು ಇಲ್ಲಿ ಗಮನಿಸಬೇಕಾದ್ರೆ ಭಗವಂತ ಕೇಸರಿ ಸಿನಿಮಾ ನಂಬರ್ 1 ಸ್ಥಾನದಲ್ಲಿ ಇದೆ ಇಲ್ಲಿ ನೇರವಾದಂತ ಫೈಟ್ ಇರೋದು ಭಗವಂತ ಕೇಸರಿಯಾಗಿ ಲಿಯೋ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಲಿಯೋ ಇರೋದು ಕೇವಲ 1 ಗಂಟೆ 1 ಗಂಟೆಯಲ್ಲಿ ಟಿಕೆಟ್ ಸೇಲ್ ಅತಿ ಹೆಚ್ಚು ಟಿಕೆಟ್ ಸೇಲ್ ಆದಾಗ ಅದು ತೋರಿಸೋದೇ ಗಂಟೆ ಲೆಕ್ಕದಲ್ಲಿ ಹೀಗಾಗಿ ಲಿಯೋ ವರ್ಸಸ್ ಭಗವಂತ ಕೇಸರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಾಲಯ್ಯನಿಗೆ ಅದೆಷ್ಟೋ ಅಭಿಮಾನಿಗಳಿದ್ದಾರೆ ಅವರ ಸ್ಟೈಲಿಗಾಗಿರ್ಬೋದು ಅವರ ಡೈಲಾಗ್ಗಾಗಿರ್ಬೋದು ಹೀಗಾಗಿ ಭಗವಂತ ಕೇಸರಿ ಸಿನಿಮಾ ಕೂಡ ಉತ್ತಮವಾದ ಪ್ರತಿಕ್ರಿಯೆ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕವನ್ನು ನಾವು ಗಮನಿಸಬೇಕಾದ್ರೆ ಲಿಯೋ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ರಾಜ್ಯಾದ್ಯಂತ ವ್ಯಕ್ತವಾಗ್ತಾ ಇದೆ ಇದರ ಮುಂದೆ ನಮ್ಮ ಕನ್ನಡದ ಗೋಸ್ಟ್ ಸಿನಿಮಾ ಕೂಡ ಮಂಕಾಗಿ ಕುಳಿತಿದೆ ಹಾಗಂದ ಮಾತ್ರಕ್ಕೆ ಮುಂದಿನ ವಾರ ಈ ಸಿನಿಮಾ ಪಿಕಪ್ ಆಗಲ್ಲ ಅನ್ನೋದು ತಪ್ಪು ಮುಂದಿನ ವಾರ ಪಿಕಪ್ ಆಗ್ಬೋದು ಅವಾಗ ಲಿಯೋ ಸಿನಿಮಾ ಡೌನ್ ಆದರೂ ಆಗ್ಬೋದು ಯಾಕಂತ ಹೇಳಿದ್ರೆ ಗೋಸ್ಟ್ ಸಿನಿಮಾದ ಬಗ್ಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಎಲ್ಲರಲ್ಲೂ ಕೂಡ ಇದೆ ಸಿನಿಮಾ ನೋಡಿದವರೆಲ್ಲ ಅತ್ಯದ್ಭುತ ಅಂತ ಕೊಂಡಾಡ್ತಾ ಇದ್ದಾರೆ ಒಟ್ಟಾರೆ ಓವರ್ ಆಲ್ ಆಗಿ ಹೇಳೋದಾದರೆ ಗಣಪತ್ ಲಿಯೋ ಗೋಸ್ಟ್ ಭಗವಂತ ಕೇಸರಿ ಟೈಗರ್ ನಾಗೇಶ್ವರ ರಾವ್ ಈ ಐದು ಸಿನಿಮಾಗಳ ಪೈಕಿ ಮೇಜರ್ ಆಗಿ ಇಲ್ಲಿ ನಮಗೆ ಕಾಣ್ತಾ ಇರೋದು ಭಗವಂತ ಕೇಸರಿ ಹಾಗೆ ಲಿಯೋ ನಂಬರ್ 1 ಲಿಯೋ ಅಂತಲೇ ಹೇಳ್ಬೋದು ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಲಿಯೋ ಸಿನಿಮಾದ ಟಿಕೆಟ್ ಇರೋದು ಕೇವಲ 1 ಗಂಟೆಯಲ್ಲಿ ಮಾತ್ರ 1 ಗಂಟೆಗೆ ಈ ಮಟ್ಟದ ಟಿಕೆಟ್ ಬುಕ್ಕಿಂಗ್ ಆಗಿದೆ ಅದು ಮಧ್ಯರಾತ್ರಿ ಹೊತ್ತಿಗೆ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ
ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.